How you all? Ellaru chanagire manele ire safe agire. So ella tarada class galanna pratinitya nortta ire. So lockdown time alli college galu start agdira samayalli idu tumba important kuda. Idanna neevella olliya reetiyalli balaskoltira anno ondu nambike namagide. So helta ivattina class anna shuru madona. ಈ ಹಿಂದಿನ ಕ್ಲಾಸಲ್ಲಿ ನಾವು ಪ್ಯಾರಲಲ್ ಆಪರೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ, ತಿಳ್ಕೊಂಡಿದ್ವಿ. ಸೊ ಪ್ಯಾರಲಲ್ ಆಪರೇಷನ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಯಾವ ಕಾರಣಕ್ಕಾಗಿ ಪ್ಯಾರಲಲ್ ಆಪರೇಷನ್ ಮಾಡ್ತಾರೆ ಅಂತ, ಹಾಗೆ ಅದರ ಉದ್ದೇಶಗಳೇನಿದ್ವು, ಲಾಭಗಳೇನಿದ್ವು ಅನ್ನೋದನ್ನು ಕೂಡ ಈ ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಿ. ಹಾಗೆ ಸೀರೀಸ್ ಆಪರೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಒಂದು ಪಾಯಿಂಟ್ ಇದೆ, ಸೆಕೆಂಡರಿ ಓನ್ಲಿ ಅಂತ. ಇಲ್ಲಿ ನಾವು ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎರಡೂ ಸೈಡ್ ಮಾಡೋದಿಲ್ಲ, ಬದಲಾಗಿ ಓನ್ಲಿ ಸೆಕೆಂಡರಿ ಸೈಡಲ್ಲಿ ಮಾತ್ರ ಸೀರೀಸ್ ಕನೆಕ್ಷನ್ ಮಾಡೋದು. ಹಾಗಾಗಿ ಇದನ್ನು ನಾವು ಸೀರೀಸ್ ಸೆಕೆಂಡರಿ ಆಪರೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಅಂತ ಕೂಡ ಹೇಳ್ಬೋದು. ಸೊ ಹಾಗಾದರೆ ಏನು ಇದು, ಇದರ ಉದ್ದೇಶ ಏನು, ಇದರ ಲಾಭ ಏನು, ಇದರ ಅಪ್ಲಿಕೇಶನ್ ಏನು ಅನ್ನೋದನ್ನು ನಾವು ಇವತ್ತಿನ ದಿವಸ ಇದರಲ್ಲಿ ತಿಳಿತಾ ಹೋಗೋಣ. ದ ಕನೆಕ್ಷನ್ಸ್ ಡಯಾಗ್ರಾಮ್ ಫಾರ್ ಸೀರೀಸ್ ಆಪರೇಷನ್ ಸೆಕೆಂಡರಿ ಓನ್ಲಿ ಸೊ ಆಫ್ ಟೂ ಐಡೆಂಟಿಕಲ್ ಟ್ರಾನ್ಸ್ಫಾರ್ಮರ್ಸ್ ಈಸ್ ಗಿವನ್ ಬಿಲೋ ಫಿಗರ್ 1. ಸೊ ಇಲ್ಲಿ ಎರಡು ಟ್ರಾನ್ಸ್ಫಾರ್ಮರ್ಗಳನ್ನು ಸೀರೀಸಲ್ಲಿ ಕನೆಕ್ಷನ್ ಮಾಡಿರೋದನ್ನು ನಾವು ಫಿಗರ್ 1 ಅಬ್ಸರ್ವ್ ಮಾಡ್ಬೋದು. ಏನು ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ. ಸೊ ನಮಗೆ ಪ್ರೈಮರಿ ಸೈಡ್ನಲ್ಲಿ ನಿಮಗೆ ಪ್ಯಾರಲಲ್ ಕನೆಕ್ಷನ್ ಕಾಣ್ತಾ ಇದೆ. ಸೊ ಆದರೆ ಸೆಕೆಂಡರಿ ಸೈಡ್ನಲ್ಲಿ ನೀವು ನೋಡಿದರೆ ಒಂದು ಟ್ರಾನ್ಸ್ಫಾರ್ಮರ್ನ ಎಂಡನ್ನು ಇನ್ನೊಂದು ಟ್ರಾನ್ಸ್ಫಾರ್ಮರ್ನ ಸೆಕೆಂಡಿಗೆ ಕನೆಕ್ಟ್ ಮಾಡಿದೆ. ಹಾಗೆ ಎರಡು ಟ್ರಾನ್ಸ್ಫಾರ್ಮರ್ಗಳನ್ನ ಈ ರೀತಿ ಅಂದರೆ ಒಂದು ಸ್ಟಾರ್ಟಿಂಗ್ ಟರ್ಮಿನಲ್ ಇದೆ, ಇದ್ರದ್ದು ಇನ್ನೊಂದ್ರದ್ದು ಎಂಡಿಂಗ್ ಟರ್ಮಿನಲ್ ಇದೆ, ಔಟ್ಪುಟ್ಟಿಗೆ ಹೊರಗಡೆ ಬರುತ್ತೆ. ಸೊ ಇದು ನಮಗೆ ಸಪ್ಲೈ ವೋಲ್ಟೇಜ್ ಆಗುತ್ತೆ. ಈ ರೀತಿ ನಮಗೆ ಏನಿದೆ ಅಂತ ಹೇಳಿದ್ರೆ ಈ ಎರಡು ವೈಂಡಿಂಗ್ಗಳನ್ನು ಸೀರೀಸ್ ನೋಡಿದರೆ ಗೊತ್ತಾಗುತ್ತೆ, ಎರಡು ಬೋತ್ ವೈಂಡಿಂಗ್ ಸೆಕೆಂಡರಿ ವೈಂಡಿಂಗ್ ಸೀರೀಸಲ್ಲಿ ಕನೆಕ್ಟ್ ಆಗಿದೆ ಅನ್ನೋದನ್ನು ನಿಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಈ ರೀತಿ ಮಾಡೋ ಉದ್ದೇಶ ಏನು ಹಾಗಾದರೆ ಅಂತ ನೋಡೋದಾದರೆ, ಸೊ ನೆಸಸರಿ ಫಾರ್ ಸೀರೀಸ್ ಆಪರೇಷನ್ಸ್ ಇನ್ ಜನರಲ್ ದ ಟ್ರಾನ್ಸ್ಫಾರ್ಮರ್ಸ್ ಆರ್ ಅವೈಲಬಲ್ ವಿತ್ ಸಮ್ ಸ್ಟ್ಯಾಂಡರ್ಡ್ ಇನ್ಪುಟ್ ಪ್ರೈಮರಿ ಆ್ಯಂಡ್ ಔಟ್ಪುಟ್ ಸೆಕೆಂಡರಿ ವೋಲ್ಟೇಜಸ್. ನಮ್ಗೆ ಗೊತ್ತಿದೆ ಏನಾಗಿದೆ ಅಂದರೆ, ಸಾಮಾನ್ಯವಾಗಿ ನಮಗೆ ಮಾರ್ಕೆಟಲ್ಲಿ ಅವೈಲೇಬಿಲಿಟಿ ಇರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ಗಳೇನಿದ್ದಾವೆ, ಒಂದು ಸ್ಟ್ಯಾಂಡರ್ಡ್ ರೇಟಿಂಗ್ಸಲ್ಲಿದ್ದಾವೆ. ಅವು ಬಂದ್ಬಿಟ್ಟು ಒಂದು ಸ್ಟ್ಯಾಂಡರ್ಡ್ ರೇಟಿಂಗ್ಸಲ್ಲಿದ್ದಾವೆ. ಆ ಸ್ಟ್ಯಾಂಡರ್ಡ್ ರೇಟಿಂಗ್ಸಲ್ಲಿ ಇರೋದನ್ನು ಹೊರತುಪಡಿಸಿ ನಮಗೆ ಸಮ್ ಟೈಮ್ಸ್ ಸಮ್ ಸ್ಪೆಷಲ್ ವೋಲ್ಟೇಜ್ಗಳು ಬೇಕಾಗಿರ್ತದೆ. ಇನ್ ಆರ್ಡರ್ ಟು ಗೆಟ್ ಸಮ್ ಇಂಟರ್ಮೀಡಿಯೇಟ್ ವೋಲ್ಟೇಜಸ್, ಫಾರ್ ಎಕ್ಸಾಂಪಲ್ 36 volts, 48 volts ಫಾರ್ ಸ್ಪೆಷಲ್ ಪರ್ಪಸ್. ಇಂಥ ವಿಶೇಷ ಸಂದರ್ಭದಲ್ಲಿ ವಿಶೇಷ ಉದ್ದೇಶಗಳಿಗಾಗಿ ನಮಗೆ 36, 48 ಈ ಥರ ಸ್ಪೆಷಲ್ ಅಂದರೆ ಸ್ಟ್ಯಾಂಡರ್ಡ್ ರೇಟಿಂಗ್ಸನ್ನು ಬಿಟ್ಟು ಹೊರತುಪಡಿಸಿ ಈ ಬೇರೆ ಅದರ್ ನಂಬರ್ನಲ್ಲಿರ್ತಕ್ಕಂಥ ವೋಲ್ಟೇಜ್ಗಳು ಬೇಕಾದ ಸಂದರ್ಭದಲ್ಲಿ ನಮಗೆ ಈ ಸೀರೀಸ್ ಪ್ಯಾರಲಲ್ ಆಪರೇಷನ್ ಅಂತ ಏನು ಹೇಳ್ತೇವೆ, ಸೀರೀಸ್ ಆಪರೇಷನ್ ಅಂತ ಏನು ಹೇಳ್ತೇವೆ, ಈ ಸೀರೀಸ್ ಆಪರೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಉಪಯೋಗ ಬರುತ್ತೆ ಅಂತ ಹೇಳ್ಬೋದು. ದ ಸೀರೀಸ್ ಆಪರೇಷನ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಆರ್ ನೆಸೆಸರಿ. ಇಂಥ ಸಂದರ್ಭದಲ್ಲಿ ನಮಗೆ ಈ ಒಂದು ಸೀರೀಸ್ ಆಪರೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಉಪಯೋಗ ಬರುತ್ತೆ ಅಂತ ಹೇಳ್ತೀವಿ. ಇನ್ ಸೀರೀಸ್ ಆಪರೇಷನ್ ಇಂಡಿವಿಜುವಲ್ ಸೆಕೆಂಡರಿ ವೋಲ್ಟೇಜಸ್ ಆಫ್ ಬೋತ್ ಟ್ರಾನ್ಸ್ಫಾರ್ಮರ್ಸ್ ಆರ್ ಆ್ಯಡೆಡ್ ಇಫ್ ದೇ ಆರ್ ಕನೆಕ್ಟೆಡ್ ವಿತ್ ಪ್ರಾಪರ್ ಪೊಲ್ಯಾರಿಟಿ, ಬಟ್ ದ ಕರೆಂಟ್ ರೇಟಿಂಗ್ಸ್ ಆರ್ ರಿಮೇನ್ಸ್ ಸೇಮ್ ಅಂತ ಹೇಳ್ತೀವಿ. ಸೊ ನಮಗಿಲ್ಲಿ ಅವನ್ನು ನಮಗೆ ಪ್ರಾಪರಾಗಿ ಪ್ರಾಪರ್ ಪೊಲ್ಯಾರಿಟಿಯಲ್ಲಿ ಕನೆಕ್ಷನ್ ಮಾಡಿದಾಗ ನಮಗೆ, ಸೊ ಅದೇನಾಗುತ್ತೆ ಇಲ್ಲಿ ನಮಗೆ ಆ ವೋಲ್ಟೇಜ್ಗಳು ಆ್ಯಡ್ ಆಗಿ ಬರ್ತದೆ. ಎರಡು ಟ್ರಾನ್ಸ್ಫಾರ್ಮರ್ನ ವೋಲ್ಟೇಜ್ ಏನಿದೆ ಸೆಕೆಂಡರಿ ವೋಲ್ಟೇಜ್, ಅದು ಎರಡು ಸೇರಿ ಆ್ಯಡ್ ಆಗಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ಬಟ್ ಕರೆಂಟ್ ರೇಟಿಂಗ್ಸ್ ಅಂತ ಏನಿದೆ ಇದು ರಿಮೇನ್ಸ್ ಸೇಮೇ ಇರ್ತದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೂಡ ಕೆಲವೊಂದು ಕಂಡೀಷನ್ಗಳಿದ್ದಾವೆ. ನಾನು ಸೀರೀಸ್ ಆಪರೇಷನ್ ಪ್ಯಾರಲಲ್ ಆಪರೇಷನ್ ಮಾಡ್ಬೇಕಾದ್ರೆ ಹೇಗೆ ಕಂಡೀಷನ್ಗಳಿದ್ವು, ಹಾಗೆ ಸೀರೀಸ್ ಆಪರೇಷನ್ಗೂ ಕೂಡ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ. ಅದು ಏನಪ್ಪ ಅಂತೇಳಿದ್ರೆ, ಬೋತ್ ದ ಟ್ರಾನ್ಸ್ಫಾರ್ಮರ್ ಶುಡ್ ಬಿ ಐಡೆಂಟಿಕಲ್, ದೆಟ್ ಈಸ್ ವೋಲ್ಟೇಜ್ ರೇಷಿಯೋ ಅಥವಾ ಟರ್ಮ್ಸ್ ರೇಷಿಯೋ ಅಂತ ಏನು ಹೇಳ್ತೀವಿ, ದೆಟ್ ಈಸ್ ಮಸ್ಟ್ ಬಿ ಇನ್ ಸೇಮ್ ಅಂತ ಹೇಳ್ತೀವಿ. ಹಾಗೆಯೇ ಪೊಲ್ಯಾರಿಟೀಸ್ ಮಸ್ಟ್ ಬಿ ಸೇಮ್, ವೆರಿ ಇಂಪಾರ್ಟೆಂಟ್, ಪೊಲ್ಯಾರಿಟೀಸ್ ಕೂಡ ಅಲ್ಲಿ ಸೇಮ್ ಆಗಿರಬೇಕಾಗತ್ತೆ. ಟೈಪ್ಸ್ ಆಫ್ ಕೋರ್ ಆಫ್ ಬೋತ್ ಟ್ರಾನ್ಸ್ಫಾರ್ಮರ್ ನೋಡಿ, ಟೈಪ್ಸ್ ಆಫ್ ಕೋರ್ ಆಫ್ ಬೋತ್ ಟ್ರಾನ್ಸ್ಫಾರ್ಮರ್ ಅಂದರೆ ಕೋರ್ ಟೈಪ್ ಇದ್ದರೆ ಕೋರ್ ಟೈಪ್, ಎರಡು ಟ್ರಾನ್ಸ್ಫಾರ್ಮರು ಕೋರ್ ಟೈಪ್ ಇರಬೇಕು. ಶೆಲ್ ಟೈಪ್ ಇದ್ದರೆ ಎರಡು ಟ್ರಾನ್ಸ್ಫಾರ್ಮರು ಶೆಲ್ ಟೈಪೇ ಆಗಿರಬೇಕು. ಸೊ ಇಟ್ ಈಸ್ ಮಸ್ಟ್ ಬಿ ಸೇಮ್. ಇನ್ಪುಟ್ ವೋಲ್ಟೇಜಸ್ ಆಫ್ ಬೋತ್ ಟ್ರಾನ್ಸ್ಫಾರ್ಮರ್ ಮಸ್ಟ್ ಬಿ ಸೇಮ್, ಇಲ್ಲಿ ಕೂಡ ನಮಗೆ ಇನ್ಪುಟ್ ವೋಲ್ಟೇಜು ಸೇಮ್ ಇರಬೇಕು ಅಂತ ಹೇಳ್ತೀವಿ. ಹಾಗೆ ಕೆ ವಿ ಎ ರೇಟಿಂಗ್ಸ್ ಆಫ್ ಬೋತ್ ದ ಟ್ರಾನ್ಸ್ಫಾರ್ಮರ್ ಮಸ್ಟ್ ಬಿ ಸೇಮ್,
ಕೆ ವಿ ಎ ರೇಟಿಂಗ್ಸ್ ಕೂಡ ಎರಡು ಟ್ರಾನ್ಸ್ಫಾರ್ಮರ್ದು, ಅಂದರೆ ಏನು ನಾವು ಸೀರೀಸ್ ಆಪ್ರೇಷನ್ ಮಾಡ್ತೀವಿ ಎರಡೂ ಟ್ರಾನ್ಸ್ಫಾರ್ಮರ್ನ ಕೆ ವಿ ಎ ರೇಟಿಂಗ್ಸ್ ಕೂಡ ಸೇಮ್ ಇರಬೇಕು ಅಂತ ಅರ್ಥ. ಸೊ ಪರ್ಸೆಂಟೇಜ್ ಇಂಪಿಡೆನ್ಸ್ ಪರ್ ಯೂನಿಟ್ ಇಂಪಿಡೆನ್ಸ್ ಆಫ್ ಬೋತ್ ದ ಟ್ರಾನ್ಸ್ಫಾರ್ಮರ್ ಇಟ್ ಈಸ್ ಮಸ್ಟ್ ಬಿ ಸೇಮ್. ಸೊ ಇದು ಕೂಡ ಈ ರೀತಿ ಅಲ್ಲಿ ಹೇಗೆ ನಮಗೆ ಪ್ಯಾರಲಲ್ ಆಪ್ರೇಷನ್ ಕಂಡೀಷನ್ ಇದ್ದು ಹಾಗೆ ಸೇಮ್ ಕಂಡೀಷನ್ಗಳು ಇಲ್ಲಿ ಇಲ್ಲೂ ಕೂಡ ಬರ್ತವೆ ಸೀರೀಸ್ ಆಪ್ರೇಷನ್ನಲ್ಲೂ ಕೂಡ. ಸೊ ಮೇನ್ಲಿ ಒನ್ ಥಿಂಕ್ ಅಂತ ಹೇಳಿದ್ರೆ ಏನಪ್ಪ ಅಂದರೆ ಪ್ರಿಕಾಷನ್ಸ್ ಏನಿದೆ ನೋಡಿ, ಇಲ್ಲಿ ದ ಪೊಲ್ಯಾರಿಟೀಸ್ ಆಫ್ ಸೆಕೆಂಡರಿ ಆಫ್ ಬೋತ್ ಟ್ರಾನ್ಸ್ಫಾರ್ಮರ್ಸ್ ಶುಡ್ ಬಿ ಕನೆಕ್ಟೆಡ್ ಇನ್ ಪ್ರಾಪರ್ ವೇ ಸೇಮ್ ಆ್ಯಸ್ ಸೀರೀಸ್ ಕನೆಕ್ಷನ್ ಟು ಗೆಟ್ ದ ವೋಲ್ಟೇಜ್ ಆ್ಯಡೆಡ್, ಅದರ್ವೈಸ್ ದ ಔಟ್ಪುಟ್ ವೋಲ್ಟೇಜ್ ವಿಲ್ ಬಿ ಝೀರೋ. ನೋಡಿ, ಇದನ್ನು ನಾವು ತುಂಬ ಈ ವಿಚಾರ ಮಾಡಬೇಕು ನೀವು. ಸೊ ಒಂದು ವೇಳೆ ನಾವೇನಾದ್ರೂ ಆ ಪೊಲ್ಯಾರಿಟಿಯನ್ನು ಸರಿಯಾಗಿ ಕನೆಕ್ಟ್ ಮಾಡಲಿಲ್ಲ ಅಂದರೆ, ಸೇ ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಲ್ಲಿ ನಿಮಗೆ ಡ್ರಾಯಿಂಗಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಈ ಕನೆಕ್ಷನ್ ಸೀರೀಸ್ ಇದೆ ಅಲ್ಲ, ಇದನ್ನು ಇಲ್ಲಿಂದ ಇಲ್ಲಿಗೆ ಕೊಟ್ಟಿದ್ದೀವಲ್ವ, ಅದ್ರ ಬದಲಾಗಿ ನಾವೇನಾದರೂ ಇಲ್ಲಿಂದ ತಂದು ಇದಕ್ಕೆ ಕೊಟ್ಬಿಟ್ರೆ, ಈ ಎಂಡನ್ನು ತಂದು ಈ ಇದಕ್ಕೆ ಕೊಟ್ಬಿಟ್ವಿ ಅಂತ ಹೇಳಿದರೆ ಆವಾಗ ಏನಾಗುತ್ತೆ, ರಿವರ್ಸ್ ಆಗುತ್ತೆ ಅದು. ಸೊ ಆ ರೀತಿ ಕನೆಕ್ಷನ್ ಮಾಡೋಂಗಿಲ್ಲ. ಒಂದು ಟ್ರಾನ್ಸ್ಫಾರ್ಮರ್ನ ಎಂಡನ್ನು ತಗೊಂಡು ಸೆಕೆಂಡ್ ಒಂದು ಟ್ರಾನ್ಸ್ಫಾರ್ಮರ್ ಸೆಕೆಂಡರಿ ಎಂಡನ್ನು ಇನ್ನೊಂದು ಟ್ರಾನ್ಸ್ಫಾರ್ಮರ್ ಸೆಕೆಂಡರಿ ಇನ್ನು ಸ್ಟಾರ್ಟಿಂಗಿಗೆ ಜಾಯಿಂಟ್ ಮಾಡಿದಾಗ ಮಾತ್ರ ಸೀರೀಸ್ ಆಗುತ್ತೆ ಅದು. ಅದನ್ನೇನಾದ್ರು ನಾವು ಒಂದು ಎಂಡನ್ನು ತಗೊಂಡು ಇನ್ನೊಂದು ಎಂಡಿಗೆ ಕೊಟ್ಟು ಅದರ ಒಂದು ಸ್ಟಾರ್ಟಿಂಗ್ ಪಾಯಿಂಟು ಮತ್ತೊಂದರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಹೊರಗೆ ತೊಗೋಬಾರ್ದು, ಗೊತ್ತಾಯ್ತಾ? ಸೊ ಹಾಗೇನು ಮಾಡಿದರೆ ಏನಾಗುತ್ತೆ ಅಲ್ಲಿ, ಸೊ ಇದನ್ನು ಹೊರಗೆ ತೊಗೊಂಡೆ ಇದನ್ನು ಹೊರಗೆ ತೊಗೊಂಡೆ ಅಂದರೆ ಏನಾಗುತ್ತೆ, ಝೀರೋ ಆಗಿಬಿಡುತ್ತೆ ಔಟ್ಪುಟ್ ವೋಲ್ಟೇಜ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾಸ್ ದ ಔಟ್ಪುಟ್ ವೋಲ್ಟೇಜ್ ಈಸ್ ಡಬಲ್ ದಟ್ ದ ಇಂಡಿವಿಜುವಲ್ ಸೆಕೆಂಡರಿ ವೋಲ್ಟೇಜಸ್ ಕೇರ್ ಟು ಬಿ ಗಿವನ್ ಟು ಅಸರ್ಟೈನ್ ದ ಇನ್ಸುಲೇಷನ್ ಲೆವೆಲ್ ಆಫ್ ದ ಸೆಕೆಂಡರಿ ವೈಂಡಿಂಗ್. ಇಲ್ಲಿ ನಿಮಗೆ ಗೊತ್ತಿದೆ ಸೀರೀಸ್ ಮಾಡೋದ್ರಿಂದ ಏನಾಗುತ್ತೆ, ವೋಲ್ಟೇಜ್ ಡಬಲ್ ಆಗುತ್ತೆ. ಸೊ ವೋಲ್ಟೇಜ್ ಡಬಲ್ ಆದಾಗ ನಾವು ಯಾವುದ್ರ ಬಗ್ಗೆ ಕೇರ್ ತೊಗೋಬೇಕಾಗುತ್ತೆ ಅಂತ ಹೇಳಿದ್ರೆ, ಈ ಸೆಕೆಂಡರಿ ವೈಂಡಿಂಗ್ನ ಇನ್ಸುಲೇಷನ್ ಲೆವೆಲ್ ಬಗ್ಗೆ ಕೇರ್ ತೊಗೋಬೇಕಾಗತ್ತೆ. ಸೊ ಆ ಡಬಲ್ ವೋಲ್ಟೇಜ್ನ ತಡೆಯೋವಷ್ಟು ಇನ್ಸುಲೇಷನ್ ಕ್ವಾಲಿಟಿ ಇನ್ಸುಲೇಷನ್ ಲೆವೆಲ್ಲು ಆ ಸೆಕೆಂಡರಿ ವೈಂಡಿಂಗಿಗೆ ಇರಲೇಬೇಕಾಗಿರುತ್ತೆ. ಸೊ ಅದನ್ನು ನಾವಿಲ್ಲಿ ಶುಡ್ ಬಿ ಫಿಲ್ಫಿಲ್ ಮಾಡಬೇಕಾಗತ್ತೆ, ಅದನ್ನು ಸಂಪೂರ್ಣವಾಗಿ ಗಮನಿಸಬೇಕಾಗತ್ತೆ ಅಂತ ಅರ್ಥ. ಸೊ ಈ ರೀತಿಯಾಗಿ ವೆರಿ ಸಿಂಪಲ್ ಥಿಂಕ್ ಸೀರೀಸ್ ಆಪ್ರೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಇಂಟರ್ಮೀಡಿಯೇಟ್ ಅಂತೇನು ಹೇಳ್ತೀವಿ ಕೆಲವೊಂದು ಸ್ಪೆಷಲ್ ವೋಲ್ಟೇಜ್ಗಳು ಸ್ಪೆಷಲ್ ಪರ್ಪಸ್ಸಿಗೆ ಬೇಕಾಗುತ್ತೆ, ಲೈಕ್ 36, 40, 80 ಈ ಥರದ ವೋಲ್ಟೇಜ್ಗಳು. ಸೊ ಅಂಥ ಸಂದರ್ಭದಲ್ಲಿ ನಮಗೆ ಜನರಲ್ ಆಗಿ ಮಾರ್ಕೆಟಲ್ಲಿ ಆ ರೇಟಿಂಗ್ಸ್ನ ಟ್ರಾನ್ಸ್ಫಾರ್ಮರ್ಗಳು ಅವೈಲೇಬಿಲಿಟಿ ಇರೋದಿಲ್ಲ. ಆವಾಗ ನಾವು ಅಂಥ ಸಂದರ್ಭದಲ್ಲಿ ಸೊ ಎರಡು ಟ್ರಾನ್ಸ್ಫಾರ್ಮರ್ಗಳನ್ನು ಸೀರೀಸ್ ಆಪ್ರೇಷನ್ ಮಾಡಿ ನನಗೆ ಬೇಕಾಗಿರ್ತಕ್ಕಂಥ 36 ಅಥವಾ 48 ವೋಲ್ಟ್ಸ್ ಈ ಥರದ ವೋಲ್ಟೇಜ್ಗಳನ್ನು ಗೆಟ್ ಮಾಡೋದಕ್ಕೆ ಈ ಸೀರೀಸ್ ಸೆಕೆಂಡರಿ ಆಪ್ರೇಷನ್ ಏನಿದೆ ಇದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತೀವಿ. ಆ ಉದ್ದೇಶಕ್ಕಾಗಿ ಇದನ್ನು ಮಾಡ್ತೀವಿ. ಸೊ ಇಲ್ಲಿ ಕೂಡ ಕಂಡೀಷನ್ಗಳು ಅದನ್ನು ಅಪ್ಲೈ ಮಾಡಬೇಕಾಗತ್ತೆ, ಇಟ್ ಶುಡ್ ಬಿ ಇರಬೇಕಾಗತ್ತೆ ಪ್ಯಾರಲಲ್ ಆಪ್ರೇಷನ್ಗೆ ಹೇಗೋ ಇಲ್ಲಿ ಕೂಡ ಹಾಗೆ ಇರ್ತದೆ. ಸೊ ಪ್ರಿಕಾಷನ್ಸಲ್ಲಿ ಅಂದರೆ ಯಾವುದೇ ಕಾರಣಕ್ಕೂ ಅದರ ಪೊಲ್ಯಾರಿಟಿನನ್ನು ಇಂಟರ್ಚೇಂಜ್ ಮಾಡಿ ಕನೆಕ್ಟ್ ಮಾಡಿದರೆ ಅಲ್ಲಿ ಏನಾಗುತ್ತೆ, ನಮಗೆ ವೋಲ್ಟೇಜ್ ಜೀರೋ ಬರೋ ಸಾಧ್ಯತೆ ಇರ್ತದೆ. ಹಾಗೆ ನಮಗೆ ಡಬಲ್ ವೋಲ್ಟೇಜ್ ಆಗೋದ್ರಿಂದ ಸೀರೀಸ್ ಕನೆಕ್ಷನ್ನಲ್ಲಿ ಇದು ಅದರ ಸೆಕೆಂಡರಿ ಇನ್ಸುಲೇಷನ್ ಲೆವೆಲನ್ನು ನಾವು ಗಮನಿಸಬೇಕಾಗತ್ತೆ. ಇದಿಷ್ಟೇ ನಿಮ್ಮ ಸೀರೀಸ್ ಆಪ್ರೇಷನ್ ಆಫ್ ಟ್ರಾನ್ಸ್ಫಾರ್ಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇದನ್ನು ನೋಡಿ ತಿಳ್ಕೊಂಡಿರಿ, ಇದನ್ನು ಉಪಯೋಗಿಸ್ಕೊಳ್ಳಿ, ನಿಮಗೂ ಕೆಲವೊಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಉಪಯೋಗ ಬರೋ ಸಾಧ್ಯತೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಇದು ನಿಮಗೆ ನೆನಪಾಯಿತು ಅಂದರೆ ತಕ್ಷಣ ಎಸ್ ಸೀರೀಸ್ ಆಪ್ರೇಷನ್ ಆಫ್ ಸೆಕೆಂಡರಿ ಮಾಡಿಕೊಂಡ್ರೆ ನನಗೆ ಬೇಕಾಗಿರ್ತಕ್ಕಂಥ ರೇಟೆಡ್ ವೋಲ್ಟೇಜ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ನೀವು ಇದನ್ನು ಮಾಡಿಬಿಟ್ಟು ನಿಮ್ಮ ಕೆಲಸವನ್ನು ಕೂಡ ನೀವು ಎಸೆಸ್ ಮಾಡ್ಕೋಬೋದು ಅಂತ ಹೇಳ್ತಾ, ಮುಂದಿನ ಕ್ಲಾಸ್ನಲ್ಲಿ ನಾವು 3-phase ಟ್ರಾನ್ಸ್ಫಾರ್ಮರ್ ಕನೆಕ್ಷನ್ಸ್ಗಳ ಬಗ್ಗೆ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ, ಒಳ್ಳೆಯದಾಗಲಿ.